ನಮಸ್ತೆ, ಯಾರಿದು? ನಮಸ್ಕಾರ, ಮಲ್ಲಮ್ಮ ಅಂತ. ಮಲ್ಲಮ್ಮ ಸರ್, ಮಲ್ಲಮ್ಮ ಅವರೇ ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈ ಕಾರ್ಯಕ್ರಮ ತುಂಬಾ ನೋಡ್ತೀವಿ ಸರ್ ನಮ್ಮ ಮಿಸ್ ಮಲ್ಲ ಅವರೇ. ಥ್ಯಾಂಕ್ ಯು ಸೋ ಮಚ್ ಮಲ್ಲಮ್ಮ ಅವರೇ. ಸ್ವಲ್ಪ ಜೋರಾಗಿ ಮಾತಾಡಿ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಸರ್, ಸ್ವಲ್ಪ ಗೊತ್ತಾಗ್ತಾ ಇದೆ. ಹೇಳಿ ಮಲ್ಲಮ್ಮ ಅವರೇ. ಸರ್, ನಂದು 9 ವರ್ಷದಲ್ಲಿ ಬಾಲ್ಯ ವಿವಾಹ ಆಗಿರೋದು. ನೀವು 9 ವರ್ಷ ಇದ್ದಾಗಲೇ ನಿಮ್ಮನ್ನ ಮದುವೆ ಮಾಡಿದ್ರಾ? ನೀವು ಮಾಡಿದಾರ ಸರ್. ಓಕೆ, ಮಾಡಿದ್ಮೇಲೆ ನನ್ನ 3ನೇ ಕ್ಲಾಸ್ ಶಾಲೆಗೆ ಹೋಗುವಾಗಲೇ ನನ್ನ ಸಾರಿ ಬಿಡಿಸಿದ್ರು. ಓಕೆ, ಬಿಟ್ಟು ಮತ್ತೆ ನಾನು ಇನ್ನ ಮ್ಯಾಚರಿನ ಆಗಿರ್ಲಿಲ್ಲ. ಅವ್ರು ಗುಟ್ಟಿಗೆಸಿನ ಬೇರೆ ಮದುವೆ ಮಾಡ್ಕೊಂಡ್ಬಿಟ್ರು. ಮತ್ತೆ ಓಕೆ, ಹಿರಿಯವ್ರು ಅಂದ್ರೆ ದೊಡ್ಡ ಹಿರಿಯವ್ರ ಜಗಳಕ್ಕೋಸ್ಕರ ನನ್ನ ಬಿಟ್ಬಿಟ್ರು. ಓಕೆ, ಬಿಟ್ಮೇಲೆ ಮತ್ತೆ ಇವ್ರ ಅಪ್ಪ ಅವರವರೆಲ್ಲ ಸ್ವಲ್ಪ ನಮ್ದು ಹಳ್ಳಿ ಸರ್ ಹಿರಿಯವ್ರ ತಾಲೂಕ. ಓಕೆ, ಹುಡ್ಗಿ ಅದಕ್ಕೆಲ್ಲ ಹಾಕಿಸಿ ಹಾಕಿದ್ಮೇಲೆ ಅವ್ರಿಗೆ ಮಕ್ಕಳು ಅದು ನಮ್ಗೆ ಬೇಡ ಅಂತ ಬಿಟ್ಟಿವಿ. ಆಮೇಲೆ ಮತ್ತೆ ಇಬ್ರು ಬೇಕಂತ ಕೇಳಿದ್ರೆ ಸರ್ ನಂಗೆ ಇಷ್ಟ ಆಗ್ಲಿಲ್ಲ, ನನಗೆ ಅವ್ರು ಬಿಟ್ಟರು ಬಿಟ್ಮೇಲೆ ತುಂಬಾ ಚೆನ್ನಾಗಿರ್ಬೇಕು ಅವ್ರು ಬಿಟ್ರಲ್ಲ ಅಂತ ಈಸಿಂದ ಅದೇ ತರನೇ ಅದೀನಿ ಸರ್. ಓಕೆ, ಆದ್ರೆ ನಮ್ ಒಟ್ಟ ನಮ್ದು ಜೀವನ ಅಂದ್ರೆ ಯಾವ್ದಕ್ಕೂ ಲಾಯಕೆ ಇಲ್ಲ ಅನ್ನಷ್ಟು ಮಟ್ಟಿಗೆ ಮಾಡ್ತಾರ ಸರ್. ಈ ಕಡೆ ಹೊರಗಡೆಗೆ ಹಾಕೇನು ಬರಕಿಲ್ಲ, ಒಂಥರ ಮನೇಲೆ ಇರ್ಬೇಕು, ತುಂಬಾ ಬೇಜಾರ ಅನ್ಸುತ್ತೆ ಸರ್. ನಮ್ದು ಯಾಕೆ ಈ ತರ ನನ್ಗೇನು ತಿಳಿಯೇನೆ ಇಷ್ಟು ಈ ತರ ಮಾಡ್ಬಿಟ್ರಲ್ಲಪ್ಪ ನಮ್ದಂತ ಬಹಳ ಬೇಜಾರಾಗುತ್ತೆ. ಅಮ್ಮ, ಈಗ ನಿಮ್ಗೆ ಎಷ್ಟು ವರ್ಷ? ನನಗೆ ಇವತ್ತು ಸರ್ 24-25 ಇರ್ಬೋದು ಸರ್. 11 ಕೋಟಿ ಅದು ತಿರುಗಿಸ್ತಂದ್ರೆ ಒಂದು 7 ವರ್ಷ ತಿರುಗಿದ್ವಿ. ನನ್ಗೆ ಅಲ್ಲಿ ಬಹಳ ಬೇಜಾರು ಅನ್ಸತ್ತೆ. ನಾನು ಏನು ತಪ್ಪೇ ಇಲ್ಲದ, ನನ್ ತಿಳುವಳಿಕೆ ಇಲ್ಲದ ಇವರೆಲ್ಲ ಮದ್ವೆ ಮಾಡಿದ್ರು. ಅವ್ರಿಗೆ ಮಕ್ಕಳು ಆಯ್ತು, ಅವ್ರ ಸಂಸಾರನಾಯ್ತು, ನಾನ್ ತಿಳ್ತಿರೋದಕ್ಕೆ ಏನು ಅರ್ಥನೇ ಇಲ್ಲಲ್ಲ. ನನ್ನ ಅವ್ರ ಮಧ್ಯೆ ಯಾವ್ದು ಸಂಬಂಧ ಇಲ್ಲ, ಸುಮ್ಮನೆ ಯಾಕೆ ಕೇಳ್ಬೇಕು ನಾನು ಇಲ್ಲಿ. ನನ್ಗೇನು ಇಲ್ಲ, ನನ್ ಕೋಟಿಗೆ ಬರ್ಬಾರ ಅಂತ ನನ್ ಬಹಳ ಬೇಜಾರಾಯ್ತು ಸರ್. ನಾನು ಬಿಟ್ಬಿಟ್ಟೆ ಅದನ್ನ. ಅಂದ್ರೆ ಅವ್ರು ನನ್ನ ಕರ್ಕೊಂತೀವಿ ಅಂದ್ರೆ ಸರ್ ಒಂದೇ ಚಂದ, ಎರಡಿದ್ರೆ ಏನ್ ಚೆನ್ನಾಗಿರುತ್ತ, ಯಾಕಪ್ಪ ಇದನ್ ಬ್ಯಾಡ ಅನಿಸ್ತು ನನಗೆ. ಒಂಥರ ಹೋಗ್ಕೊಲಿಲ್ಲ ಸರ್, ಅದು ಬೇಡ ಇದು ಬೇಡ. ಇವ್ರು ಹಳ್ಳಿಯಲ್ಲಿ ಅಂದ್ರೆ ಅಪ್ಪನವ್ರ ಗೌಡ್ರಂತೆ, ಇಲ್ಲಾಂದ್ರೆ ಮದುವೆನೇ ಮಾಡ್ಕೊಡ್ಬಾರ್ದು, ಮನೇಲೆ ಇರ್ಬೇಕು, ಇಲ್ಲಾಂದ್ರೆ ಅವ್ರನ್ನೇ ಒಪ್ಪಿದ್ಬೇಕು ಅನ್ನಷ್ಟು ಮಟ್ಟಿಗೆ ಇದ್ರೆ ಸರ್. ನಾನು ಆದ್ರೆ ನಂದು ಯಾವ ತಪ್ಪಿಲ್ಲ, ನಾನು ಒಪ್ಕೊಳ್ಳಲ್ಲ. ಅವತ್ತವ್ರು ಏನು ನನ್ ಯಾವ ತಪ್ಪನೇ ಇಲ್ಲ, ಅದವ್ರು ಮದ್ವೆ ಮಾಡ್ಕೊಂಡ್ರೆ ನಾನು ಒಪ್ಕೊಳ್ಳಲ್ಲ. ನಾನ್ ನಿಮ್ ಮಾತನ್ನ ಕೇಳಲ್ಲ, ಸುಮ್ನೆ ಮನೆಯಲ್ಲೇ ಇರೋದು ಸರ್. ಬಹಳ ಬೇಜಾರಾಗುತ್ತ. ಈ ಕಡೆ ನಾನು ಸ್ವಲ್ಪ ಒಂದ್ 10, 8, 9 ಈ ತರ ಸಾಲಿ ಓದಿದ್ರನ್ನ ನನ್ಗೆ ಏನಾದ್ರು ನಾನು ಪ್ರಯತ್ನ ಪಡ್ಬೋದಿತ್ತು. ಅವ್ರು ಬಿಟ್ಟಿದ್ರ ಈ ಹೊರಗಡೆಗೆ ಹೋದ್ರ ನಾವು ಸಣ್ಣವರು ಏನೋ ಈ ವಿಚಿತ್ರ ಜಗತ್ತು, ಹೊರಗಡೆಗೆ ಹೋಗಕ್ಕೂ ಇಲ್ಲ ಅಂತ ಹೊರಟ 4 ಗೋಡೆ ಮತ್ತೆನೆ ಬರ್ತೀರ ಸರ್. ನನ್ ಬಹಳ ಬೇಜಾರಾಗುತ್ತೆ. ನಿಮ್ಮ ನಗುವಲ್ಲೊಂದು ನೋವಿದೆ, ನಿಮ್ಮದಲ್ಲದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಾ? ಹ್ಮ್ ಸರ್, ತುಂಬಾ ಸರ್. ಆದ್ರೆ ಏನು ಗೊತ್ತೇ ಆಗ್ಲಿಲ್ಲ, ನನ್ಗೆ ಗೊತ್ತಾಗಕ್ಕೂ ಬಿಡ್ಲಿಲ್ಲ. ಪ್ರಪಂಚ ಏನಂತ ತಿಳ್ಕೊಳಕ್ಕೆ ನಾನು ಮದ್ವೆ ಬೇಕು ಅಂದಿಲ್ಲ ಮಾಡಿದ್ವಿ. ಅವ್ರು ಪರವಾಗಿಲ್ಲ, ಬಾಲ್ಯದಲ್ಲಿ ಮಾಡಿದ್ರನ್ನ ಅದನ್ನ ನನ್ಗೆ ಜೀವನ ಮಾಡಕ್ಕೂ ಬಿಡ್ಲಿಲ್ಲ ಸರ್. ತಮ್ಮ ಹಿರಿಯವರು ನ್ಯಾಯಕ್ಕೋಸ್ಕರ ನನ್ನ ಜೀವನ ನನ್ನ ಲೈಫ್ ಹಾಳು ಮಾಡಿಬಿಟ್ರು. ಅವರೆಲ್ಲ ಚೆನ್ನಾಗಿದ್ರು, ಒಂದೇ ಊರಲ್ಲೇ ಸರ್ ನನ್ನ ಕೊಟ್ಟಿರೋದು, ಇದೇ ಊರಲ್ಲೇ. ಅವ್ರಿಗೆಲ್ಲ 4 ಮಕ್ಳು ಇದಾವ. ಈಗ ಬೇಕು ಅವ್ರು ಅಂದ್ರೆ ನಾವು ಬಹಳ ಕರೆಕ್ಟ್ ಸರ್. ಅಂದ್ರೆ ಅವ್ರು ಬಿಟ್ಟದಪ್ಪ ಅಂದ್ಮೇಲೆ ನಾವು ಊರಲ್ಲಿ ತುಂಬಾ ಚೆನ್ನಾಗಿರ್ಬೇಕು. ನಮ್ಮನ್ನ ನೋಡಿ ಅವ್ರ ತಲೆ ಬಾಗಿಸಿ ನಮ್ ಅವ್ರ ಮುಂದೆ ನಾನು ತುಂಬಾ ಚೆನ್ನಾಗಿ ಸರ್ ನಾನು ಮಾಡ್ತಿರ ಟೈಲರಿಂಗ್. ಆದ್ರೆ ನಮ್ಮ ಮನೆಯಲ್ಲಿ ನನ್ಗೆ ಬಹಳ ಚೆನ್ನಾಗಿ ಒಟ್ಟ ನನ್ ದುಡಿಮೆ, ನಾನು ಉಡೋದು, ಊಟ ಮಾಡೋದು ತುಂಬಾ ಚೆನ್ನಾಗಿ. ನಾನು ಅವ್ರು ಬಿಟ್ಟಾರೆ ಅಂದ್ರೆ ಅವ್ರ ಮುಂದೆ ನನ್ನನ್ನು ನೋಡಿ ಅವ್ರು ಮರಬೇಕು ಹೊರತು ಅವ್ರ ನೋಡಿ ನಾನು ಮರಬಾರ್ದು ಅಂತ ಈ ತರ ಅನ್ಕೊಂಡಿನಿ. ಅದೇ ತರನ ಇದ್ದೀನಿ ಸರ್. ಅದನ್ನ ಇವಾಗ ತಮ್ಮನ ಹೆಂಡತಿರು ಅವರೆಲ್ಲಾರು ಬಂದಿದಾರೆ, ಚೆನ್ನಾಗಿದಾರ. ಅದ ಇವಾಗ ಅವ್ರೆಲ್ಲ ಅಂದ್ರೆ ನನ್ನ ಬಿಟ್ಟವ್ರು ಮನೆಯವ್ರೆಲ್ಲರೂ ಒಂಥರ ಒಗ್ಗಟ್ಟಿದ್ದಂಗೆ. ಓಕೆ, ಅಂದ್ರೆ ಸರಿ. ನಾನು ಆಕ್ಚುಲಿ ನಿಮ್ಮ ಕತೆ ಕೇಳಿ ಶುರುವಿನಲ್ಲಿ ಲಿಟ್ರಲಿ ನನಗೆ ಕಣ್ಣೀರು ಬಂತು. ಬಟ್ ಸ್ಟಿಲ್ ನೀವು ಕಡೆಯಲ್ಲಿ ಒಂದು ಮಾತು ಹೇಳಿದ್ರಿ ಸರ್, ಇವತ್ತು ಅವರು ನಾಚುವ ಹಾಗೆ ನಾನು ಅವ್ರ ಮುಂದೆ ಬದುಕನ್ನು ನಡೆಸ್ತಾ ಇದ್ದೀನಿ ಅಂತ. ನಿಜವಾಗ್ಲು ಸರ್, ಎಲ್ರು ಒಂಥರ ನೋಡಿ ಪಶ್ಚಾತ್ತಾಪ ಪಡ್ತಾರ. ಅವ್ಳು ನಾವು ಬಿಟ್ರು ಅವ್ಳು ಹೆಂಗ ಇದಾಳಲ್ಲಪ್ಪ, ಅವ್ಳು ಅಷ್ಟು ಸುಂದರವಾಗಿದ್ದಾಳ, ಅವ್ಳು ಏನು, ಅವ್ಳು ಅಷ್ಟು ನಾವ್ ಸುಮ್ನೆ ಬಿಟ್ಟಿವಿ ನಾವು, ಅವ್ಳ ದೇವತೆ ಅವ್ರ ಈ ತರ. ನನಗೆ 9 ವರ್ಷಕ್ಕೆ ಒಂದು ಹುಡುಗಿಗೆ ಮದುವೆ ಮಾಡ್ತಾರೆ, ಇಂತಹದೊಂದು ಸಂಸ್ಕೃತಿ ಇನ್ನೂ ಜೀವಂತವಾಗಿ ಇತ್ತ ಆಗ ಅಂತ ಅನಿಸ್ತಾ ಇದೆ. ಅಲ್ಲ, ಹೆಂಗಾದ್ರೂ ಮನ್ಸು ಬರುತ್ತೆ ಒಂದು 9ನೇ ಕ್ಲಾಸ್ ಅಥವಾ 9 ವಯಸ್ಸಿನ ಹುಡುಗಿಗೆ ಮದುವೆ ಮಾಡೋರಿದೆಯಲ್ಲ ಸರ್. ಅವ್ರ ಅಣ್ಣ ಈಗ ಅಂದ್ರೆ ಹಳ್ಳಿ ಎಲ್ ಸರ್ ಇದೆ, ಅವ್ರ ಅಣ್ಣ ಜೋಡಿ ಇವ್ರನ್ನ ಮಾಡ್ಯಾರ. ಅಂದ್ರೆ ಒಂದರ ಖರ್ಚಿನಲ್ಲಿ 2 ಖರ್ಚು ಆಗುತ್ತಂತೆ.
ಅಲ್ಲ ಒಂದೇ ಇದ್ರಲ್ಲಿ ಎರಡಾಗುತ್ತೆ ಅನ್ಕೊಂಡು ಏನ್ ತೊಟ್ಲಲ್ಲಿರೋರ್ಗೂ ಮದ್ವೆ ಮಾಡ್ಬಿಡ್ತಾರೆ ಅನ್ಸುತ್ತೆ ಇವರು. ಈಗಲೂ ಈಗಲೂ ಇಂತಹದೊಂದು ಸಂಸ್ಕೃತಿ ಅಲ್ಲಿ ಜೀವಂತವಾಗಿದೆಯಾ? ತಡಿಬೇಕಮ್ಮ, ಅದು ಕಾನೂನಿನ ಪ್ರಕಾರ ಬಹಳ ದೊಡ್ಡ ಅಪರಾಧ. ಯಾವ ಊರು ಯಾವ ಊರು ನಿಮ್ದು? ರಾಯಚೂರು ಡಿಸ್ಟಿಕ್. ಅಂಡ್ ಈಗಲೂ ಕೂಡ ಬಾಲ್ಯ ವಿವಾಹ ಆಗ್ತಾ ಇದಾವೆ. ಯಾರು ಪ್ರಯತ್ನ ಪಡಲ್ಲ. ಈ ಕಡೆ ಅಪ್ಪ ನನ್ನ ಕೊಟ್ಟಿದ್ದಲ್ಲ, ಅವ್ರ ಅಮ್ಮ ಇಬ್ರು ಜಗ ಅವ್ರ ಮಧ್ಯೆ ಜಗಳಕ್ಕೋಸ್ಕರ ನಂದು ಈ ತರ ಮಾಡಿದ್ರಲ್ಲಪ್ಪ, ನನ್ನ ಅವರನ್ನ ಚೆನ್ನಾಗಿ ಯಾರೇ ಅಂತ ಪ್ರಯತ್ನ ಪಡಲ್ಲ, ಅಪ್ಪ ಅಮ್ಮನ ಪ್ರಯತ್ನ ಪಡಲ್ಲ. ಇಟ್ಸ್ ಓಕೆ. ಇವತ್ತು ಇಷ್ಟು ಬಹಳ ನೋವಿನಿಂದ ನಿಮ್ಮ ಬದುಕನ್ನು ಕಳೆದ್ರೂ ಕೂಡ ಇವತ್ತು ನೀವು ಬಹಳ ಸಂತೋಷದಿಂದ ನೀವು ಆ ಸ್ಥಿತಿಗಳನ್ನು ಆ್ಯಂಡ್ ನಿಮಗೆ ಒದಗಿ ಬಂದಿರುವ ಆ ಬದುಕನ್ನು ನೀವು ಸ್ವೀಕಾರ ಮಾಡಿರೋ ರೀತಿ ಇದೆಯಲ್ಲ, ನೀವು ಅಲ್ಲಿ ಗೆದ್ದಿದ್ದೀರಾ. ನೀವು ಇದೇ ಕಥೆಯನ್ನು ನನ್ನ ಮುಂದೆ ಹೇಳಿ, ಸರ್ ನನ್ನ ಬದುಕು ಹಾಳಾಗ್ತಾ ಇದೆ, ನನ್ನ ಅಂದ್ಕೊಂಡಂಗೆ ಏನೂ ಆಗ್ತಾ ಇಲ್ಲ ಅಂತ ನೀವು ಅಳ್ಬೋದಿತ್ತು, ಬಟ್ ನೀವು ಅದನ್ನು ನೋಡ್ತಾ ಇರೋ ರೀತಿ ಬೇರೆ, ಅದು ನಿಜವಾಗ್ಲೂ ನಿಮ್ಮ ಗೆಲುವು. ಆ್ಯಂಡ್ ಇಟ್ಸ್ ಓಕೆ, ನಾವು ನೀವೀಗ ಮಾತಾಡ್ತಾ ಇರೋದು ಈಗ ಆಲ್ರೆಡಿ ನಡೆದು ಹೋಗಿರೋ ವಿಚಾರದ ಬಗ್ಗೆ. ಮ್ಯಾಕ್ಸಿಮಮ್ ಅಂದರೆ ನಿಮ್ಮ ಥರ ನೋವು ಇನ್ಯಾರಿಗೂ ಆಗೋದು ಬೇಡ, ಅಂತಹದೊಂದು ನಡೀತಾ ಇರಬೇಕಾದ್ರೆ ತಡಿಬಹುದೇ ಹೊರತು ನಿಮ್ಮ ನಿಮ್ಮ ಬದುಕಲ್ಲಿ ಹಿಂದೆ ಹೋಗಿ ನಿಮ್ಮ ನೋವನ್ನು ನಾನು ಕಡಿಮೆ ಮಾಡಲಿಕ್ಕಾಗಲ್ಲ. ಬಟ್ ಈಗ ನಿಮ್ಮ ಬದುಕಲ್ಲಿ ಏನು ಬಂದಿದೆಯೋ, ಒಂದು ಒಪ್ಕೊಳ್ಬೇಕು, ಇನ್ನೊಂದು ಬದಲಾಯಿಸಬೇಕು. ಬದಲಾಯಿಸೋದಿಕ್ಕೆ ಆಗೋದೇ ಇಲ್ಲ ಅನ್ನೋದನ್ನು ಖಂಡಿತ ಒಪ್ಕೊಳ್ಳೋಣ. ಒಪ್ಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಬದಲಾಯಿಸ್ಕೊಳ್ಳೋಣ. ಓಕೆ, ಸೊ ಈಗ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಒಂಚೂರು ದುಡಿಮೆ ಇದೆ, ಭಗವಂತ ಆರೋಗ್ಯ ಕೊಟ್ಟಿದ್ದಾನೆ, ಮುರತ್ ಊಟ ಕೊಟ್ಟಿದ್ದಾನೆ. ನನ್ಗಿಂತ ಈಗ ಹೊರಗಡೆ ನೋಡೋರು ಹೊರಗಡೆ ಅವ್ರಿಗಿಂತ ಬೇರೆಯವ್ರಿಗಿಂತ ನನ್ನ ಅವ್ರಿಗಿಂತ ನಾನು ತುಂಬಾ ಚೆನ್ನಾಗಿದ್ದೀನಿ. ಅವ್ರು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ನಾನು ಒಳಗಡೆ ಮನೆ ಆಚೆ 200 ರೂಪಾಯಿ ಸಂಪಾದನೆ ಮಾಡ್ತೀನಿ, ಉಡುತ್ತೀನಿ, ನಾನು ಚೆನ್ನಾಗಿ ಊಟ ಮಾಡ್ತೀನಿ. ನೋಡೋರ್ಗೆ ಅನ್ಸುತ್ತೆ ನೀನೇನೇ ರಾಣಿ ತರ ಇದ್ದೆ ಅಂತ, ಪ್ರತಿಯೊಬ್ರು ಅಂತಾರ ಇದೀನಮ್ಮ ಚೆನ್ನಾಗಿದ್ದೀನಿ ಅಂತ. ಅರೆ ನಮಗೂ ಸ್ವಲ್ಪ ಲೋನ್ ಆದ್ರೂ ಕೊಡ್ರಿ. ಇಲ್ಲ ಸರ್, ಅವ್ರು ಅಂದ್ರೆ ಏನಾದ್ರು ಬಿಟ್ಟಿದ್ರು ಸರ್, ಅವ್ರ ಒಂಥರ ಒಂಥರ ಮಾನ್ ಸಿಕ್ಕರು, ಈ ತರ ಗಿಡ ಮಾಟ ಮಂತ್ರ ಅಂತಾರಲ್ಲ ಆ ತರ ಎಲ್ಲ ಫುಲ್ ಮಾಡ್ತಾರೆ ಸರ್. ಈಗ 1 ವರ್ಷದಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನನಗೆ, ತುಂಬಾ ತೋರ್ಸೋದು ಅದೆಲ್ಲ ನಡೆದಿದೆ, ಬಹಳಷ್ಟು ಕಷ್ಟ ಅನ್ಸು ಸರ್ ಈ 1 ವರ್ಷದಿಂದ. ಅವ್ರ ಏನಂದ್ರೆ ಈಗ್ಲೂ ನಮ್ನ ಅವ್ರ ಮನೆಗೆ ಬರ್ಬೇಕು ಅನ್ನಿಸ್ತಾ ಪ್ರಯತ್ನ ಮಾಡ್ತಾರೆ ಸರ್, ಯಾಕಂದ್ರೆ ನಾನು ಕರೆಕ್ಟ್ ಆಗಿದ್ದೀನಲ್ಲ. ಅಮ್ಮ, ಒಂದು ನಿಮ್ಮ ಮೂಲಕ ನಾನೊಂದು ಬದಲಾವಣೆ ತರೋ ಪ್ರಯತ್ನ ಮಾಡ್ತೀನಿ. ಅಟ್ಲೀಸ್ಟ್ ನಿಮ್ಮ ಊರಲ್ಲಿ ನಡೆಯುವ ಆ ರೀತಿ ಯಾವುದೇ ವಿಚಾರಗಳಿದ್ರು ದಯವಿಟ್ಟು ನೀವು ವಿರೋಧ ಮಾಡಿ. ಆ್ಯಂಡ್ ಆ ರೀತಿ ಏನಾದರೂ ಇದ್ದರೆ ನನಗೆ ನೀವು ವೈಯಕ್ತಿಕವಾಗಿ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಯಾಕಂದರೆ ಕೇವಲ ಅರೆ ಖಂಡಿತ ಆಗುತ್ತೆ ಅಲ್ಲಿ ಯಾರಾದರೂ ಒಬ್ಬರು ಶಿಕ್ಷಿತರು, ಯಾರೋ ಒಬ್ಬರು ಎಜುಕೇಟೆಡ್ ಇದ್ರೆ ಇಂತಹದ್ದೊಂದು ಅಲ್ಲಿ ತುಂಬಾ ಜನ ತಡೆಯೋ ಪ್ರಯತ್ನ ಮಾಡ್ತಾರೆ. ಅಟ್ ಲೀಸ್ಟ್ ಮಾಡಲ್ಲ ಸರ್, ಈಗ ಯಾಕಂತೆ ಕೇಳು ಗೌಡ್ರು ಅಂತ ಇರ್ತಾರಲ್ಲ, ಏ ಇಲ್ಲಪ್ಪ ಅಂತ ಹೇಳಿ ನನ್ಗೂ ಅನಿಸಿತ್ತು. ಆದಷ್ಟು ನಾನ್ ಮಾಡ್ತೀನಮ್ಮ ಅಂತ ಹೇಳಿ ನನ್ನ ಅಮ್ಮ ಏನು ಬೇಡಮ್ಮ ನೀನ್ ಸಣ್ಣವ್ರು ಹೊರಗಡೆ ಹೋಗ್ಬಾರ್ದು ಅಂದ್ರೆ ಯಾರು ಮಾಡಿದ್ರು ಸರ್, ಈಗ ನನ್ನ ಬಿಟ್ಟಾರಲ್ಲ ಅವ್ರ ಅಣ್ಣನ ಮಗ 7 ಕ್ಲಾಸ್ ಹಾಲಿ ಹೋಗ್ತಿರ್ತಾರ ಅವರು ಮದ್ವೆ ಮಾಡಕತ್ತಿದ್ರು, ನಾನಂತ ನಾನು ಈ ತರ ಮಾಡ್ಯಾರಮ್ಮ ನಾನು ಅವ್ರಿಗೆ ಮಾಡ್ತೀನಿ ನಾನು ಬೇಡಮ್ಮ ನೀನ್ ಹೊರಗಡೆ ಹೋಗ್ಬೇಡ ಚೆನ್ನಾಗಿರಲ್ಲ ಹೆಣ್ಮಕ್ಳು ಅಷ್ಟರ. ಇವ್ರು ಏನಂದ್ರೆ ಬಟ್ಟೆ ಹೆಣ್ಮಕ್ಳು ಆಚೆ ಹೋಗ್ಬಾರ್ದು ಅಂತ, ನಾವ್ ಇಷ್ಟು ವರ್ಷ ಆಗ್ತಾರ ಅವ್ರು 2010 ಅನ್ನ ಬಿಟ್ಟಿದ್ದು, ನಮ್ಮ ಆಚೆ ಬಂದು ಒಟ್ಟ ಹೊರಗಡೆ ಹೋಗಿ ಹಡಿದಲ್ಲಿ ನನ್ನ ಜಮೀನ್ ಹತ್ತ ಹೋಗಲ್ಲ, ನಾಲ್ಕ್ ಜನ ಜೊತೆ ಬೆಳೆಯಲ್ಲ, ಬಟ್ ನಮ್ಮ ಮನೇಲೆ ನಾವು ನಮ್ಮ 4 ಕಡೆ ಮಧ್ಯದಲ್ಲಿ ಇರ್ಬೇಕು ಸರ್, ಆ ತರ ಇರ್ಬೇಕಂತ ಹೇಳ್ತಾರೆ ಸರ್ ಮನೇಲಿ. ಇರಲಿ. ಆ್ಯಂಡ್ ಮಲ್ಲಮ್ಮ ಅವರೇ, ತುಂಬ ಖುಷಿಯಾಯಿತು. ಆ್ಯಂಡ್ ನೀವು ಬದುಕನ್ನು ಸ್ವೀಕಾರ ಮಾಡಿರೋ ರೀತಿ ನಿಜಕ್ಕೂ ಬಹಳ ಅದ್ಭುತ. ಆ್ಯಂಡ್ ದಯವಿಟ್ಟು ಈ ನಂಬರ್ಗೆ ನೀವೊಂದು ಮೆಸೇಜ್ ಮಾಡಿ, ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ, ಬೇರೆ ವಿಚಾರಗಳ ಬಗ್ಗೆ ನಾನು ತಿಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಡೆಯದಾಗಿ ನಿಮ್ಮದೇ ರೀತಿ ಕಷ್ಟಗಳನ್ನು ಅನುಭವಿಸ್ತಾ ಇರೋ ಎಷ್ಟೋ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ ಸರ್, ಆದ್ರೆ ನಂತರ ಈ ತಂದೆ ತಾಯಿ ಯಾರು ನನ್ನ ಮಾಡಿದ ಅನ್ಯಾಯ ಯಾರಿಗೆ ಆಗ್ಬಾರ್ದು ಅನ್ನೋದು ಅಷ್ಟೇ. ಸೂಪರ್. ಪ್ರತಿ ಯಾವುದು ಕೂಲ ಆಯಕ್ಕಿಲ್ಲ ಸರ್, ಇವಾಗ ನನಗೆ ನೋಡಿದ್ ನನಗೆ ಬೇರೆಯವ್ರು ನೋಡಿದ್ರು ಅವ್ರು ಎಷ್ಟು ಚೆನ್ನಾಗಿ ಓದ್ತಾರಪ್ಪ. ನನ್ನ ಅತ್ತೆ ಒಬ್ಬರು ಸ್ಕೂಲ್ ಟೀಚರ್ ಇದ್ದಾರೆ ಸರ್, ಅವ್ರನ್ನ ನೋಡಿ ಅವ್ರಿಗೆ ಅಂತ ಅತ್ತೆ ನಾನು ಇಂತರ ಆಗ್ಬೋದಿತ್ತು
ಅವ್ರಿಗೆ ಹೇಗೆ ಸರ್ ನನ್ನ ಬಿಟ್ಮೇಲೆ ಕೂಡ ಅವ್ರು ಬಿಟ್ಟಿದ್ ನನ್ಗೆ 13 ವರ್ಷ ಹಿಂಗಿದ್ವಿ ಅಂತ ನಾನು ಸಾಲಿ ಓದ್ಬೋದಾ ಅಂತ ಕೇಳಿದ್ನ. ಸ್ವಲ್ಪ ಸರ್ ನಾನು ಓದು ಬರೆ ಮಾಡ್ತೀನಿ ಕನ್ನಡದಲ್ಲಿ ಹೇಳಿದೆ. ಇಲ್ಲಮ್ಮ ನಿಮ್ಗೆ 8-9 ಕ್ಲಾಸ್ ಆದ್ರೂ ಓದಿರ್ಬೋದಿತ್ತು ಅಂದ್ರ ನಾವು ಪ್ರಯತ್ನ ಪಡ್ಬೋದಿತ್ತು ಅಂದ್ರ ಅವರು ನಾನು ಅಂತಿರ್ತೀನಿ ಅವಾಗಿಂದ. ಅರೇ ಮಲ್ಲಮ್ಮ ಅವರೇ ಬಿಡಿ, ನಿಜವಾಗ್ಲು ವಿದ್ಯಾವಂತರು ಅಂದ್ರೆ ಡಿಗ್ರಿ ಮೇಲೆ ಡಿಗ್ರಿ ಓದಿರೋರು ವಿದ್ಯಾವಂತರಲ್ಲ ಅಮ್ಮ. ಬದುಕನ್ನ ನಿಜವಾಗ್ಲು ಬದುಕಿನ ವಾಸ್ತವಗಳನ್ನು ಅರ್ಥ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಆ್ಯಂಡ್ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಲ್ಲಿ ಮಾತಾಡಬೇಕು ಎಲ್ಲಿ ಮೌನವಾಗಿರಬೇಕು ಇದನ್ನು ತಿಳ್ಕೊಂಡವರು ನಿಜವಾಗಲೂ ವಿದ್ಯಾವಂತರು. ಹೌದು, ನಿನ್ನ ವಿದ್ಯೆಗೆ ಅವರು ಶಾಲೆಯಲ್ಲಿ ಕಲಿಸಿಕೊಡೋ ವಿದ್ಯೆಗೆ ಖಂಡಿತ ಬೆಲೆ ಇದೆ, ನಾನು ಅದೆಲ್ಲದಕ್ಕೂ ಗೌರವ ಇದೆ. ಬಟ್ ನಾನು ನನಗೆ ಗೊತ್ತಿರೋ ಹಾಗೆ ನನ್ನ ಅನುಭವದಲ್ಲಿ ನಾನು ಹೇಳೋದಾದರೆ ನಿಜವಾಗಲೂ ವಿದ್ಯಾರ್ಹತೆ ನಿಮ್ಮ ಡಿಗ್ರಿಗೂ ಮೀರಿದ್ದೇನೆಂದರೆ ಬದುಕನ್ನು ನೀವು ಅರ್ಥ ಮಾಡ್ಕೊಳ್ತೀರಲ್ಲ ಅದು ನಿಜವಾಗಲೂ ವಿದ್ಯಾವಂತರು. ಸೊ ನೀವು ನಿಮಗೆ 4 ಗೋಡೆಯ ನಡುವಿನ ಶಿಕ್ಷಣ ಸಿಕ್ಕಿಲ್ಲದೆ ಇರ್ಬೋದು, ಬಟ್ ಈ ವಿಶಾಲವಾಗಿರೋ ಈ ಬದುಕನ್ನು ಹೇಗೆ ತೆಗೆದುಕೊಳ್ಬೇಕು, ಆಗಿರೋ ಅನ್ಯಾಯಗಳನ್ನೆಲ್ಲವನ್ನು ಮರೆತು ನಾನು ನನ್ನ ಬದುಕನ್ನು ನಾನು ರೂಪಿಸ್ಕೊಳ್ಳೇಬೇಕು ಅನ್ನೋ ಒಂದು ಹಠ ಇದ್ದರೆ ನಿಮ್ಮ ಥರ ಬೆಳೆದು ನಿಲ್ಬೋದು. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತು ಇಲ್ಲಿ ಕೇಳ್ತಾ ಇರೋ 1000 ಜನಕ್ಕೆ ಒಂದು ಸ್ಫೂರ್ತಿಯಾಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಮಾತಾಡಿದ್ದಕ್ಕೆ ಆ್ಯಂಡ್ ನಿಮ್ಮ ವಿಚಾರವನ್ನು ನನ್ನ ಜೊತೆ ಹಂಚಿಕೊಂಡಿದ್ದಕ್ಕೆ. ಏನಾದರೂ ಹೇಳ್ತೀರಾ ಕಡೆಯದಾಗಿ? ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಅಂಡ್ ಗಾಡ್ ಬ್ಲೆಸ್ ಯು ಅಮ್ಮ, ಒಳ್ಳೇದಾಗ್ಲಿ.